ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇದು ಹಸ್ಬೆಂಡ್ನ ಚಿಕ್ಕಮ್ಮನ ಮನೆಯಲ್ಲಿ ಮಾಡಿರುವಂಥ ವೀಡಿಯೋ, ನೇಚರ್ ವೀಡಿಯೋ. ತೋಟದಲ್ಲಿ ನಾನು ಈ ವಿಡಿಯೋವನ್ನು ಮಾಡಿಕೊಂಡಿದ್ದೇನೆ. ಚೆನ್ನಾಗಿರುವಂತಹ ಹೂವಿನ ಗಿಡಗಳು, ಹಾಗೆಯೇ ಅಡಿಕೆ ಮರ, ತೆಂಗಿನ ಮರ, ಬಾಳೆ ಗಿಡ, ಹಾಗೆಯೇ ಇದು ಮಲ್ಲಿಗೆ ಗಿಡ, ತುಳಸಿ ಗಿಡ, ಎಲ್ಲವನ್ನು ಕೂಡ ನಾನು ವಿಡಿಯೋವನ್ನು ಮಾಡಿದ್ದೇನೆ. ಯಾಕಂತೇಳಿದರೆ ನೇಚರ್ ಅಂದರೆ ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ, ಹಚ್ಚ ಹಸಿರಿನಿಂದ ಕೂಡಿತ್ತು. ಹಾಗಾಗಿ ಈ ಒಂದು ವಿಡಿಯೋನ ನಾನು ಮಾಡಿಕೊಂಡಿದ್ದೇನೆ. ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಪಕ್ಕದಲ್ಲಿ ಬರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಆನ್ ಆಪ್ಷನ್ನ ಚೂಸ್ ಮಾಡಿ. ಇದು ಟೊಮೆಟೊ ಗಿಡ ನೋಡಿ, ಇದರಲ್ಲಿ ಟೊಮೆಟೊ ಆಗಿದೆ. ಒಂದು 7-8 ಟೊಮೆಟೊ ಆಗಿತ್ತು. ಇವಾಗಿನ ಬಿಸಿಲಿನ ತಾಪಕ್ಕೆ ಏನಾಗಿದೆ ಅಂತೇಳಿದರೆ ತುಂಬ ಕೆಲವೊಂದು ಮರಗಳಿರ್ಬೋದು, ಗಿಡಗಳಿರ್ಬೋದು, ಕಾಡೆಲ್ಲ ಇವಾಗ ನಾಶ ಆಗ್ತಾ ಇದೆ. ಬೆಂಕಿ ಬಿದ್ದು ನಾಶ ಆಗ್ತಾ ಇದೆ, ಅಥವಾ ನೀರಿಲ್ಲದೆ ತುಂಬ ಮರಗಳು ಕೂಡ ಸತ್ತು ಹೋಗ್ತಾ ಇವೆ. ಆದರೆ ಕೆಲವೊಂದು ಪ್ರದೇಶಗಳಲ್ಲಿ ನೀರು ಇವಾಗಲೂ ಇದೆ. ನೀರಿರೋದ್ರಿಂದ ತುಂಬಾ ಹಚ್ಚ ಹಸಿರಿನಿಂದ ಕೂಡಿತ್ತು. ಹಾಗಾಗಿ ನಾನು ವಿಡಿಯೋನ ಮಾಡಿರುವಂಥದ್ದು ತೋಟದಲ್ಲಿ. ಇದೆಲ್ಲ ಅಡಿಕೆ ಮರಗಳು ನೋಡಿ, ಅಡಿಕೆ ಮರ, ತೆಂಗಿನ ಮರ, ಹಾಗೆಯೇ ಹುಲ್ಲು ಕೂಡ ನೋಡಿ, ಹುಲ್ಲು ಕೂಡ ಚೆನ್ನಾಗಿದೆ. ಇಲ್ಲಿ ದನ ಕೂಡ ಇತ್ತು, ಹಸುವಿಗೆ ಕೂಡ ಹುಲ್ಲನ್ನು ಹಾಕ್ತಾರೆ. ಹಾಗಾಗಿ ಅಡಿಕೆ ಮರಗಳಿದೆ ನೋಡಿ. ಆಮೇಲೆ ಮಲ್ಲಿಗೆ ಗಿಡ ಕೂಡ ಇತ್ತು. ಆಮೇಲೆ ಇದು ನೋಡಿ, ಮಲ್ಲಿಗೆ ಗಿಡ. ನೆಕ್ಸ್ಟ್ ಏನಂತೇಳಿದ್ರೆ ಇದರ ಹೆಸರು ಏನು ಅಂತ ನನಗೆ ಮರೆತೋಯ್ತು. ಆಮೇಲೆ ಕರಿಮೆಣಸಿನ ಬೀಳು, ಅಂದರೆ ಅದು ಗಿಡ ಆಗೋದಲ್ಲ, ಬೀಳು ಈ ಥರ ಮರದಲ್ಲಿ ಹೋಗೋದು ಕರಿಮೆಣಸಿದು. ಇದರ ಹೆಸರು ಏನು ಅಂತ ನನಗೆ ಮರೆತೋಯ್ತು. ಆಮೇಲೆ ಇಲ್ಲಿ ಒಂದು ಸಂಪಿಗೆ ಮರ ಇದೆ ನೋಡಿ, ಇದು ಸಂಪಿಗೆ ಮರ. ಸಂಪಿಗೆಯಲ್ಲಿ ಕೂಡ ಬೇರೆ ಬೇರೆ ಟೈಪಲ್ಲಿರುತ್ತೆ, ಮೊಟ್ಟೆ ಸಂಪಿಗೆ, ನಾಗಸಂಪಿಗೆ ಅಂಥೇಳಿ. ಇದು ನಾಗಸಂಪಿಗೆ ಅಂತ ಅನಿಸುತ್ತೆ, ಹಳದಿ ಕಲರಲ್ಲಿರುತ್ತೆ. ಇನ್ನು ವೈಟ್ ಕಲರಲ್ಲೂ ಇರುತ್ತೆ ಸಂಪಿಗೆ. ಇದು ಸಂಪಿಗೆ ಮರ.
ಇದು ಕರ್ಬೇವಿದು ನೋಡಿ, ಇದು ಮರ ಆಗಿದೆ, ದೊಡ್ಡ ಮರ ಆಗಿದೆ. ಹಾಗೇ ಹಸ್ಬೆಂಡ್ ಮನೇಲಿ ಕೂಡ ಇದೆ ಕರ್ಬೇವಿಂದು ದೊಡ್ಡ ಮರ, ಇಲ್ಲಿ ಕೂಡ ದೊಡ್ಡ ಮರ ಇತ್ತು. ಇದು ನೋಡಿ ಪಪ್ಪ, ಇದು ಮರ ತೆಂಗಿನಕಾಯಿ ಮರ ಥರನೇ ಆಗಿದೆ ನೋಡಿ. ಎಷ್ಟು ದೊಡ್ಡದಿದೆ ಅಂದರೆ ತೆಂಗಿನಕಾಯಿ ಮರ ಇದೆಯಲ್ವಾ ಅಷ್ಟು ಹೈಟಲ್ಲಿ ಇತ್ತು. ಹಾಗೇ ಇದರಲ್ಲಿ ದೊಡ್ಡ ಪಪ್ಪಾಯಿ ಕೂಡ ಇತ್ತು. ಇದು ತಾವು ತಗೊಂಡು ಬಂದಿದ್ವಿ ಪಪ್ಪಾಯಿ ಕೂಡ, ಅಷ್ಟು ದೊಡ್ಡ ಮರ ಆಗಿತ್ತು. ಹಾಗೇ ಇಲ್ಲಿ ಹಸುಗಳು ಕೂಡ ಇದ್ವು ನೋಡಿ, ಬ್ಲ್ಯಾಕ್ ಆ್ಯಂಡ್ ವೈಟ್ ಹಸು. ಹಸು ಅಂದರೆ ನನಗೂ ತುಂಬಾ ಇಷ್ಟ. ಕರು ಇದೆ ನೋಡಿ ಇಲ್ಲಿ, ಅದು ಸ್ವಲ್ಪ ಅಲ್ಲಿ ವೀಡಿಯೋ ನಾನು ಮಾಡಿಕೊಂಡೆ. ಹಾಗೇ ಇದು ಯಾವುದು ಅಂತ ಹೇಳಿದರೆ ಪಾಪಸ್ ಕಳ್ಳಿ ಅಂತೇಳಿ ಹೇಳ್ತೀವಿ ನೋಡಿ. ಇದು ಪಾಪಸ್ ಕಳ್ಳಿ ಗಿಡ, ತುಂಬಾ ಚೆನ್ನಾಗಿದೆ ಪಾಪಸ್ ಕಳ್ಳಿ ಗಿಡ. ಆಲ್ರೆಡಿ ತುಂಬ ಜನರಿಗೆ ಗೊತ್ತಿರ್ಬೋದು ಈ ಪಾಪಸ್ ಕಳ್ಳಿ, ತುಂಬ ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಯಾವ ರೀತಿಯಾಗಿ ಅದು ಒಂದಕ್ಕೊಂದು ಜೋಡ್ಕೊಂಡು ಯಾವ ರೀತಿಯಾಗಿ ಇರುತ್ತೆ ಅಂತ ಹೇಳಿಬಿಟ್ಟು. ನೆಕ್ಸ್ಟ್ ಇದೆಲ್ಲರಿಗೂ ಗೊತ್ತೇ ಇರುತ್ತೆ, ಅನಾನಸ್ ಗಿಡ. ಕೆಲವೊಬ್ಬರಿಗೆ ಗೊತ್ತಿರಲ್ಲ, ಫೈನಾಪಲ್ ಅಂತ ಹೇಳ್ತೀವಿ ಕನ್ನಡದಲ್ಲಿ, ಅನಾನಸ್ ಅಂತೇಳಿ ಹೇಳ್ತೀವಿ. ಫೈನಾಪಲ್ ಗಿಡಗಳು ನೋಡಿ ಎಷ್ಟಿದೆ ಅಂತೇಳಿ, ತುಂಬ ಇದೆ. ಇದು ನಾನು ಆವಾಗಲೇ ಹೇಳಿದ್ದೆ, ನಾನು ಹಸ್ಬೆಂಡ್ನ ಚಿಕ್ಕಮ್ಮನ ಮನೇಲಿ ಮಾಡಿರುವಂಥ ವಿಡಿಯೋ ಅಂತೇಳಿ. ನಾವಲ್ಲಿ ಇರಬೇಕಾದ್ರೆ ಬೆಂಗಳೂರಿಗೆ ಬರೋದಕ್ಕಿಂತ ಮುಂಚೆ ನಾವು ಅಲ್ಲಿಗೆ ಹೋಗಿ ಮತ್ತೆ ಈಚೆ ಬೆಂಗಳೂರಿಗೆ ನಾವು ಬಂದಿರುವಂಥದ್ದು. ಹಾಗೇ ಇಲ್ಲಿ ಕಾಡಿದೆ, ತುಂಬಾ ಕಾಡು, ಎಷ್ಟು ಬೇಕಿದ್ರೂ ಕಾಡಿದೆ. ಕಾಡಿನಲ್ಲಿ ನಾವು ತಿರ್ಕೊಂಡು ಹೋಗ್ಬೋದು. ಹಾಗೆಯೇ ಈ ಕಾಡಿನಲ್ಲಿ ಆನೆ ಕೂಡ ಇದೆ, ನಿಮಗೆಲ್ರಿಗೂ ಗೊತ್ತಿರ್ಬೋದು. ಮೊನ್ನೆ ಟಿವಿಯಲ್ಲೆಲ್ಲ ಬರ್ತಾ ಇತ್ತಲ್ವಾ ಆನೆ ಇದೆ ಅಂತ ಹೇಳಿಬಿಟ್ಟು. ಸೊ ಈ ಪರಿಸರದಲ್ಲೂ ಕೂಡ ಆನೆ ಇದೆ. ಹಾಗೆಯೇ ನಿಮಗೆ ನಾನು ಇನ್ನೊಂದು ತೋರಿಸ್ತೀನಿ. ಇಲ್ಲೇ ಮನೆಯ ಹತ್ತಿರ ಅಂದರೆ ಹತ್ತಿರ ಇದು ಇರುವಂಥದ್ದು ಕಾಡು, ಒಂದು 5 ಮಿನಿಟ್ಸು ಇಲ್ಲ ಮನೆಗೇ ಕಾಣಿಸುತ್ತೆ. ಇದು ನೋಡಿ ಇಲ್ಲೊಂದು ಪಾಪಸ್ ಕಳ್ಳಿ ಗಿಡ ಇತ್ತು ನೋಡಿ. ಇದು ಮನೆಗೆ ಬರುವಂತಹ ರೋಡ್ ಇದು. ಅಲ್ಲೇ ಒಂದು ಮರವನ್ನು ದೂಡಿ ಹಾಕಿದೆ ಆನೆ. ನಿಮಗೆ ನಾನು ನೆಕ್ಸ್ಟ್ ತೋರಿಸ್ತೀನಿ, ನಿಮ್ಗೆ ಗೊತ್ತಾಗುತ್ತೆ ಆವಾಗ. ಅದು ಸ್ವಲ್ಪ ನಾನು ಅಲ್ಲಿ ಕಾಡಿನಲ್ಲಿ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ, ತುಂಬ ಚೆನ್ನಾಗಿತ್ತು ಪರಿಸರ, ಹಚ್ಚ ಹಸಿರಿನಿಂದ ಕೂಡಿತ್ತು. ಎಷ್ಟು ಬೇಕಿದ್ದರೂ ನಮಗೆ ಮರಗಳನ್ನು ನಾವು ನೋಡ್ಬೋದು ಕಾಡಿನಲ್ಲಿ. ಇದು ಅವರ ಮನೆಗೆ ಹತ್ತಿರನೇ ಇರುವಂಥದ್ದು, ತುಂಬ ದೂರ ಏನಿಲ್ಲ ನೋಡಿ. ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ, ಫುಲ್ಲು ಮರವನ್ನೇ ಅದು ದೂಡಿಬಿಟ್ಟಿದೆ ನೋಡಿ. ಅದರ ಮಣ್ಣೆಲ್ಲ ಕಾಣಿಸ್ತಾ ಇದೆ, ಆದರೆ ಎಷ್ಟು ದೊಡ್ಡ ಆನೆ ಇರ್ಬೋದು ನೋಡಿ. ಅದು ಮರವನ್ನೇ ಒಂದು ದೂಡಿ ಹಾಕಿ ಅದರಲ್ಲಿ ಏನಾದರೂ ಸೊಪ್ಪು ತಿನ್ನೋಕ್ಕೆ ಸಿಗುತ್ತಾ ಅಂತೇಳಿ ಇರಬಹುದು, ಹಾಗಾಗಿ ಅದನ್ನೇ ದೂಡಿ ಹಾಕಿಬಿಟ್ಟಿದೆ ನೋಡಿ. ನಾವು ಅಲ್ಲೇ ಬರಬೇಕು ಮಾರ್ಗದಲ್ಲಿ. ಸೊ ಅವರ ಮನೆಗೂ ಕೂಡ ಕಾಣಿಸುತ್ತೆ ಆನೆ. ಆಮೇಲೆ ಇಲ್ಲಿ ನೋಡಿ ಒಂದು ಮರ, ನೋಡಿದಾಗ ಹಾವು ಮಲ್ಕೊಂಡಾಗೆ ಕಾಣಿಸ್ತಾ ಇತ್ತು, ಹೆಬ್ಬಾವು ಮಲ್ಕೊಂಡಾಗೆ. ಕೆಲವೊಂದು ನಮಗೆ ನೋಡೋದಕ್ಕೆ ತುಂಬಾ ಖುಷಿಯಾಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಬಾಯ್ ಫ್ರೆಂಡ್ಸ್.